ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ದೀಪಕ್ ಎಜುಕೇಟರ್ ಚಾನಲ್. ಹಲವಾರು ವಿದ್ಯಾರ್ಥಿಗಳು ಕಟ್ ಆಫ್ನ ವೀಡಿಯೋ ಮಾಡಿ, ಕಟ್ ಆಫ್ ನಾವು ವೀಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು. ಈಗ ಕಾಮರ್ಸ್ನ ಕಟ್ ಆಫ್ ನೋಡೋದಾದರೆ ನಿಮಗೆ ಲಾಸ್ಟ್ ಟೈಮ್ ಎಷ್ಟಿತ್ತೋ ಅದೇ ಉಳಿಸ್ಕೊಂಡು. ನಿಮಗೆ ಕಾಮರ್ಸಲ್ಲಿ ಮೂರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದೆ, ಮೂರು ಗ್ರೇಸ್ ಮಾರ್ಕ್ಸ್ ಅದೇ ಗ್ರೇಸ್ ಮಾರ್ಕ್ಸು ರಿಟೈನ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ಕಾಮರ್ಸಲ್ಲಿ ಇದೇ ಮಾರ್ಕ್ಸು ರಿಟೈನ್ 52 ಇದೆ, ಮತ್ತು ಇದೆ, ಆಮೇಲೆ ಕ್ಯಾಟಗರಿ 1 144 ಇದೆ, 2 ಇದೆ, ಮತ್ತು ನೆಕ್ಸ್ಟು 2B 1 3 1 46 ಇದೆ, ಮತ್ತು 3B 1 46. ನೀವು ಕೇಳ್ಬೋದು ಇದು ಪರ್ಸನ್ ಡಿಸೇಬಿಲಿಟಿ ಇದೆ ರಿಟೈನ್ ಆಗೋ ಸಾಧ್ಯತೆ ಇದೆ ಅವ್ರಿಗೂ ಕೂಡ. ಯಾಕೆ ಅಂದರೆ ಈಗ ನಿಮಗೆ 3 ಮಾರ್ಕ್ಸ್ ಗ್ರೇಸ್ ಬಂದಿರೋದ್ರಿಂದ ನಿಮಗೆ ಈಗ ಎಲ್ಲರಿಗೂ ಗ್ರೇಸ್ ಬಂದಿರುತ್ತೆ. ಅದಕ್ಕೋಸ್ಕರ ಎಲ್ಲರದು ಜಂಪ್ ಆಗುತ್ತೆ ಪರ್ಸೆಂಟೇಜು ಮತ್ತು ಮಾರ್ಕ್ಸ್ ಕ್ರೈಟೀರಿಯಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದೇ ಮಾರ್ಕ್ಸು ರಿಟೈನ್ ಆಗ್ಬೋದು, ಇಲ್ಲಾಂದರೆ ಹೆಚ್ಚು ಕಮ್ಮಿ 2 ಮಾರ್ಕ್ಸು ಜಾಸ್ತಿ ಆಗ್ಬೋದು. ಇದಕ್ಕಿಂತ 2 ಮಾರ್ಕ್ಸ್ ಜಾಸ್ತಿ ಹಾಕ್ಕೊಳ್ಳಿ, ಅಷ್ಟು ನಿಮ್ಮ ಕಾಮರ್ಸ್ನ ಈ ಸತಿ ಕಟ್ ಆಫ್ ನಿಂತ್ಕೋಬೋದು. ಇನ್ನು ರಿಸಲ್ಟ್ಗೋಸ್ಕರ ವೇಯ್ಟ್ ಮಾಡೋಣ. ಆಲ್ ದ ಬೆಸ್ಟ್ ಫಾರ್